ಸುಮಂಗಲೆಯರು ಊರ ಅಭಿಮಾನದ ಶಕ್ತಿಗಳು ಸುಮಂಗಲೆಯರು ಅದನ್ನು ಮಾತಿಗೆ ಸ್ವಾಗತ ಮಾಡಿದ್ದು ಮೊದಲ ಸ್ಥಾನದ ಉರುಪು ಅದನ್ನು ಸ್ವಾಗತ ಮಾಡಿದ್ದು ಕಾದು ಪೂಜಾರಿಗೆ ಬಾಗುತ್ತು ಲೋಕಲಾಭಿಸ ಅಲ್ಲ ಜೋಡೋಡಿ ಸದರು ಕೋಡು ಬಂದಿದ್ದಿಲ್ಲ ಇಂಗ್ಲಿಷ್ ಹೋಗಿ ಮಾತಾಡಲು ವೆನ್ ಐ ಥಿಂಕ್ ಗುಡ್ ಐ ಡೋ ಗುಡ್ ವೆನ್ ಐ ಡೂ ಗುಡ್ ಐ ಫೀಲ್ ಗುಡ್ ಆಕ್ಚುಲಿ ಇವರು ಬಾಬುಶು ಪೂಜಾರಿಗೆ ಪತ್ತಿನ ಪಾತ್ರ ಆದ ಆಲೋಚನೆ ಒಂದು ಎಟ್ಟೆ ಆಲೋಚನೆ ಆ ಆಲೋಚನೆ ಪುಟ್ಟಿನ ಬೇಲೆನೆ ಅವ್ರು ಎಟ್ಟ ಬೇಲೆ ಆ ಎಟ್ಟ ಬೇಲೆ ಮಲ್ತಿ ಇಟ್ಟು ನನಗೊಂದು ಫೀಲಿಂಗ್ ಉಂಟು ಅವ್ಯಾರ ಧರ್ಮ ಅವ್ಯಾರ ದೇವಿರೆ ಶ್ರೀಸಾಗರ್ ಹೋಟೆಲ್ಗೆ ಯಪಲ ಕೊಂಡ ಅವರು ಸಾಹಿತಿ ಆಡಿ ಇಲ್ಲ ಡೊನೇಷನ್ ಕೊಂಡಲ್ಲ ಅದ್ರಲ್ಲಿ ಒಂದು ಆತು ಉಂಟಾದು ಪಂಬರು ಮೇಲೆ ದುಡ್ಡು ಕಾಸು ಕೊಡ್ದು ಒಳ್ಳ ಸತ್ತು ಬಟ್ಟಲ ಅಂತ ನಿಷ್ಪಲ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಕೊಟ್ಟಿ ಬಾರಿಮಲ್ಲ ಹೃದಯವಂತೆ ಬಾಬು ಶಿಬಿಗಾರು ತನ್ನ ಹೋಟೆಲ್ ರೀಡೆವಲಪ್ಮೆಂಟ್ ಕೊಂಡಲ್ಲ ಅದು ಸುಮಾರು 100 ಜನ ಉದ್ಯೋಗಿಗಳಿಗೆ ಪೈಪ್ ಐದ ಲೆಕ್ಕ ದೀದು ಅದನ್ನ ಪೂರ ಸೆಟ್ಲ್ಮೆಂಟ್ ಮಾಡಿದ್ದು ಅಗಲಿಗೆ ಸಮಚಿತ್ತ ಶಾಂತ ಚಿತ್ರಗಳು ಇಲ್ಲದೆ ಕಡಪಿನಚ್ಚಿನ ವ್ಯಕ್ತಿ ಬಾಬು ಶಿಬಿಗಾರು ಬಿಲ್ಲವ ಗುತ್ತು ಬರಕ್ಕೆ ಒಂದು ಕಡಿಮೆ 10 ವರ್ಷದ ಕ್ಷೇತ್ರ ದರ್ಶನ ಸುಮಾರು 20 ಲಕ್ಷ ರೂಪಾಯಿ ಖರ್ಚಾತಾರೆ ಬಿಎಂ ರೋಹಿಣಿ ಮತ್ತು ಮೂರು ಬೆಳ್ಳಿ ರಮಾನಾಥ್ ಕೋಟಿಕ ಸಂಕೇತ್ ಪೂಜಾರು ಸೇರ್ದು ಸಂಶೋಧಕರಾದ ಸುಮಾರು 20 ಲಕ್ಷ ರೂಪಾಯಿ ಬಾಬು ಶಿಬಿಗಾರು ತನ್ನ ಕೈಟ್ ಕೊಡ್ತಾರೆ ಒಂದು ಸಮಾಜ ಗಾತ್ರ ಕೊಡ್ತಿ ಮೊಲ್ಲ ಕೊಡುಗೆ ಬಾಬು ಶಿಬಿಗಾರು ನಿಲ್ಲವರು ಒಂದೇ ಇತಿಹಾಸ ಇದರ ಬಗ್ಗೆ ನಿಲ್ಲವರ ಇತಿಹಾಸದ ಎಲ್ಲ ಮಜಲನ್ನು ಈಗಾಗಲೇ ಗಣೇಶ್ ಡಾಕ್ಟರ್ ಸಮಿನ್ ಗಣೇಶ್ ಅಮೀನ್ ಸಂಕಮಾರ ಅವರು ಮೊಟ್ಟು ಅವರು ಸಂಪೂರ್ಣವಾಗಿ ತಿಳಿಸಿದ್ದಾರೆ ಬಹುಶಃ ನನಗೆ ಹೇಳಲಿಕ್ಕೆ ಅನ್ನೋ ಹೊರತು ಹೋಗಿಲ್ಲ ಅವರು ಆದರೂ ಕೂಡ ನಿಲ್ಲವರ ಇತಿಹಾಸ ಅಂತ ಹೇಳಿದರೆ ಇದು ಸುಮಾರು ಕ್ರಿಸ್ತ ಪೂರ್ವ 300ಕ್ಕಿಂತ ಹಿಂದಿನಿಂದ ಇಂದಿನ ತನಕ ಅಂದರೆ 2500 ವರ್ಷಗಳ ಇತಿಹಾಸ ಈ ಇತಿಹಾಸದಲ್ಲಿ ಈ ಕಾಲಘಟ್ಟದಲ್ಲಿ ನಿರಂತರವಾಗಿ ನಿಲ್ಲವರು ಹೇಗೆ ಬದುಕಿದರು ಬಾಳಿದರು ಅನ್ನುವಂಥ ಇತಿಹಾಸ ಬಹಳ ದೊಡ್ಡದು ಅದನ್ನು 1000 ಜನ ಹೇಳಿದರು ಮತ್ತು ಹೇಳುವಂಥದ್ದು ಉಳಿದೇ ಉಳಿಯುತ್ತದೆ ಸಂಕಮಾರರು ಎಷ್ಟು ಹೇಳಿರ್ಬೋದು ಮೊಟ್ಟೆಯವರು ಎಷ್ಟು ಹೇಳಿರ್ಬೋದು ನಾನು ಏನು ಹೇಳ್ಬೋದು ಆದರೂ ಇನ್ನೂ 1000 ವಿಷಯಗಳಲ್ಲಿ ಇದರಲ್ಲಿ ಬಾಕಿ ಉಳಿತಾಳೆ ಮೊದಲನೇದಾಗಿ ನಮ್ಮ ಇತಿಹಾಸವನ್ನೇ ನಾವು ತಿಳಿದಿಲ್ಲ ಯಾರಿಗೆ ಇತಿಹಾಸ ತಿಳಿಯುವುದಿಲ್ಲವೋ ಅವರು ಭವಿಷ್ಯತ್ತನ್ನು ಕಟ್ಟಿಕೊಳ್ಳಲು ಪೂರ್ಣ ಸಮರ್ಥರಾಗುವುದಿಲ್ಲ ಅನ್ನುವಂಥ ಒಂದು ಮಾತಿದೆ ನಮ್ಮ ಗತಿಯು ಹಾಗೆ ಆಗಿದೆ ಆದರೆ ಬಿಲ್ಲವರು ಒಂದು ಕಾಲದಲ್ಲಿ ಎಲ್ಲ ತುಳುನಾಡಿನ ಇತಿಹಾಸಕಾರರು ಹೇಳುವಂತೆ ತುಳುನಾಡಿನ ಜೀವನ ಸಂಸ್ಕೃತಿ ಸಭ್ಯತೆ ಇವುಗಳನ್ನು ಕಟ್ಟಿ ಬೆಳೆಸಿದವರು ಇಲ್ಲವರು ಎನ್ನುವುದಾಗಿ ಇತಿಹಾಸಕಾರರು ಹೇಳ್ತಾರೆ ಅದರಲ್ಲಿಯೂ ಸ್ಪಷ್ಟವಾಗಿ ಡಾಕ್ಟರ್ ಗುರುರಾಜ್ ಭಟ್ರು ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಬಿಲ್ಲವರು ಮತ್ತು ಮೊಗ್ಗೆರರೇ ತುಳುನಾಡಿನ ಇತಿಹಾಸವನ್ನು ತುಳುನಾಡಿನನ್ನು ಕಟ್ಟಿ ಬೆಳೆಸಿದವರು ಅನ್ನುವುದನ್ನು ಅನಂತರದಲ್ಲಿ ಯಾಕಂದರೆ ತುಳುನಾಡನ್ನು ಮೊದಲು ನಮಗೆ ತಿಳಿದ ಇತಿಹಾಸದಂತೆ ವೇಳ ಅನ್ನುವಂಥ ರಾಜವಂಶ ತುಳುನಾಡನ್ನು ಆಳಿತ್ತು ಅದು ಕ್ರಿಸ್ತ ಶಕ 1-2ನೇ ಶತಮಾನದಲ್ಲಿ
ಈ ವೇಳ ವಂಶದಲ್ಲಿ ನನ್ನನ್ನುವಂಥ ಮೂರು ರಾಜರು ಆಗಿ ಹೋಗಿದ್ದಾರೆ. ಆವಾಗ ಬಹಳ ಶ್ರೀಮಂತ ನಾಡಾಗಿತ್ತು. ಅನಂತರದಲ್ಲಿ ಸಾಧಾರಣ 4-5ನೇ ಶತಮಾನದಿಂದ ಆಳುಪರ ರಾಜ್ಯ ಬಂತು. ಈ ಆಳುಪರು ಬಿಲ್ಲವರಾಗಿದ್ದರು. ಇದರ ಬಗ್ಗೆ ನಾವು ಬಿಲ್ಲವರು ಅಂತ ಹೇಳಿದ ಕೂಡಲೇ ಪುರಾವೆಯನ್ನು ಕೇಳ್ತೇವೆ, ಅದು ಹೇಗೆ ಅನ್ನೋದಕ್ಕಾಗಿ. ಅದರ ವಿವರಣೆಯನ್ನು ನಾನು ಕೊಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಬಿಲ್ಲವರು ಒಂದು ಅಧ್ಯಯನ ಅನ್ನುವಂಥದ್ದು 2003 ಪ್ರಕಟವಾದ ಒಂದು ನನ್ನ ಕೃತಿ, ಅದರಲ್ಲಿ ಅದರ ಬಗ್ಗೆ ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಅನೇಕ ಶಾಸನಗಳನ್ನು ಅದರಲ್ಲಿ ಕೊಟ್ಟಿದ್ದೇನೆ. ಅದನ್ನು ಓದಿದರೆ ತಿಳಿಯುತ್ತದೆ. ಇದನ್ನು ಬಹುತೇಕವಾಗಿ ತುಳುನಾಡಿನ ಹೆಚ್ಚಿನ ವಿದ್ವಾಂಸರು ಒಪ್ಪಿಕೊಂಡಂಥ ಕೃತಿ ಇದು. ಇಲ್ಲಿಂದ ತುಳುನಾಡದ ನಮ್ಮ ಬಿಲ್ಲವರ ಇತಿಹಾಸ ಆರಂಭ ಆಗ್ತದೆ. ಅನಂತರದಲ್ಲಿ ಸಾಧಾರಣ ಈ ಆಳುಪರು ವಿಜಯನ ಆಳುಪರು ತುಳುನಾಡನ್ನು ಆಳುತ್ತಾ ಈ ತುಳುನಾಡಿನ ವ್ಯಾಪ್ತಿಯಾವಾಗ ಚಂದ್ರಗಿರಿಯಿಂದ ಹಿಡಿದು ಇವತ್ತು ಕೇರಳದಲ್ಲಿರುವಂತಹ ಚಂದ್ರಗಿರಿಯನ್ನಿದೆ, ಅಲ್ಲಿಂದ ಪಯ್ಯನೂರಿನ ಹತ್ತಿರದಲ್ಲಿ ಅಲ್ಲಿಂದ ಹಿಡಿದು ತೀರ್ಥಹಳ್ಳಿ ಹಾಸನದ ತನಕವು, ಹಾಗೆ ಈಚೆಗೆ ಗೋಕರ್ಣದ ತನಕ ಹಬ್ಬಿತ್ತು. ಈ ಹಾಸನವು ಕೂಡ ಒಂದು ಕಾಲದಲ್ಲಿ ತುಳುವರ ಒಂದು ರಾಜಧಾನಿಯಾಗಿತ್ತು. ಹಾಸನದಲ್ಲಿ ನಮ್ಮ ಸಾಗರದಿಂದ 16 ಕಿಲೋಮೀಟರ್ ದೂರದಲ್ಲಿರುವಂಥ ಜಂಬಾನಿ ಅನ್ನುವಂಥದ್ದು ತುಳುವರ ರಾಜಧಾನಿಯಾಗಿತ್ತು. ಕೋಟಿ ನಾಯಕ ಮತ್ತು ಸೋಮನಾಯಕ ಅನ್ನುವಂಥವರು ಬಿಲ್ಲವರಾಗಿದ್ದು ಅವರು ಅಲ್ಲಿಂದಲೇ ರಾಜ್ಯ ಆಳ್ತಾ ಇದ್ದರು. ಆವಾಗ ಪೃಥ್ವೀವಾಹನ ಅನ್ನುವನು ಅಲ್ಲಿ ರಾಜನಾಗಿದ್ದ, ಅವನ ತಮ್ಮ ಶ್ವೇತವಾಹನ ಅನ್ನುವನು ಉದ್ಯಾವರದಲ್ಲಿ ರಾಜನಾಗಿದ್ದ. ಇವರಿಬ್ಬರ ಅಣ್ಣ ತಮ್ಮಂದಿರ ಜಗಳ ಕೊನೆಗೆ ಉದ್ಯಾವರದಲ್ಲಿ ಬಹಳ ವರ್ಷ ನಡೆದು ಉದ್ಯಾವರ ನಡೆಯಿತು. ಇದಕ್ಕೆ ಸಾಕಷ್ಟು ವೀರಗಲ್ಲುಗಳು ಉದ್ಯಾವರದಲ್ಲಿ ಇದ್ದಾವೆ, ಜಂಬಾನಿಯಲ್ಲೂ ಇದ್ದಾವೆ. ಜಂಬಾನಿಯ ಗಣಪತಿ ದೇವಸ್ಥಾನದ ಎದುರೆ ಆಳುಪರ ಒಂದು ಶಾಸನ ಕೂಡ ಇದೆ. ಇವತ್ತು ಕೂಡ ಅಲ್ಲಿ ಆಳುಪರ ಶಾಸನ ಆ ದೇವಸ್ಥಾನದ ಎದುರುಗಡೆಯಲ್ಲಿ ಇದೆ. ಇಲ್ಲಿ ಬಿಲ್ಲವರದ ಅತೀ ಪ್ರಾಚೀನವಾದವಂಥ ದೇವಸ್ಥಾನ ಇಲ್ಲಿ ಹತ್ತಿರದಲ್ಲಿ ತೀರ್ಥಹಳ್ಳಿಯ ಪಟ್ಟಣದಿಂದ 6 ಕಿಲೋಮೀಟರ್ ದೂರದಲ್ಲಿ ಪೊಂಬುಚ್ಚಪುರದಿಂದ, ಜೈನರ ಪೊಂಬುಚ್ಚಪುರ ಏನಿದೆ ಅಲ್ಲಿಂದ 2 ಕಿಲೋಮೀಟರ್ ಹತ್ತಿರದಲ್ಲಿ ಕಳಸಕ್ಕೆ ಹತ್ತಿರದಾಗ್ತದೆ. ಅಲ್ಲಿಂದ ಬಿಲ್ಲೇಶ್ವರ ಆದಿ ಬಿಲ್ಲೇಶ್ವರ ಅನ್ನುವಂಥ ಒಂದು ದೇವಸ್ಥಾನವಿದೆ. ಈ ಆದಿ ಬಿಲ್ಲೇಶ್ವರವನ್ನು ಪ್ರಪ್ರಥಮವಾಗಿ ಕ್ರಿಸ್ತ ಶಕ 6 ಹಿಡಿದು ಸಾಧಾರಣ 13-14ನೇ ಶತಮಾನದವರೆಗಿನ ಎಲ್ಲ ಬಿಲ್ಲವರು ಇದನ್ನು ತಮ್ಮ ಆದಿದೇವತೆ ಅಂತ ಪೂಜಿಸಿಕೊಂಡು ಬಂದಂತಹ ದೇವಸ್ಥಾನ. ಇವತ್ತು ಕೂಡ ಅದು ವಿರಾಜಮಾನವಾಗಿದೆ. ಇದರ ಪೂಜೆ ಈಗ ಬ್ರಾಹ್ಮಣರ ಹತ್ರ ಇದೆ. ಇಲ್ಲಿ ಬಿಲ್ಲವರು ನಂಬುವಂಥ ದೇವರು ಕಾಳಭೈರವನ ದೇವಸ್ಥಾನ ಕೂಡ ಇದೆ. ಕಾಳಭೈರವನ ಮೂರ್ತಿ ಇದೆ. ಶಿವಲಿಂಗದ ಎದುರಿನಲ್ಲಿ ಕೂಡ ಒಂದು ಕಾಳಭೈರವನ ಮೂರ್ತಿ ಇದೆ. ಇದು ಬಿಲ್ಲವರ ಪ್ರಪ್ರಥಮವಾದ ದೇವಸ್ಥಾನ ನಮಗೆ ಸಿಗುತ್ತಿರುವಂಥದ್ದು, ಆದಿ ಬಿಲ್ಲೇಶ್ವರ. ನೀವು ಹೋದ್ರೆ ನೋಡ್ಬೋದು, ಅದು ಬಹಳ ಚೆನ್ನಾಗಿದೆ ದೇವಸ್ಥಾನ. ಇದು ಅದರ ಕಥೆಯನ್ನು ಕೂಡ ಅಲ್ಲಿ ಹೋದಾಗ ಅಲ್ಲಿ ಬ್ರಾಹ್ಮಣ್ಸ್ ಕೂಡ ನಿಮಗೆ ಅಲ್ಲಿ ಹೇಳ್ತಾರೆ. ಇವಾಗ ಹೇಳ್ತಾರೆ ಇಲ್ಲೂ ಗೊತ್ತಿಲ್ಲ. ನಾನು ಸುಮಾರು ಹೋಗಿ 10-12 ವರ್ಷದ ಹಿಂದೆ ಅದರದ ಸಂಶೋಧನೆಗೆ ಹೋದಾಗ ಹೋಗಿದ್ದೆ. ಅನಂತರದಲ್ಲಿ 2 ಸಾರಿ ಹೋಗಿದ್ದೆ ನಾನು. ಇದು ಬಿಲ್ಲವರದ ಇತಿಹಾಸದ ಒಂದು ಕೊಂಡಿ. ಅಲ್ಲಿ ಕೋಟಿ ನಾಯಕ ಮತ್ತು ಕೋಟಿ ನಾಯಕ ಅನ್ನುವನು ಹೊಸಗುಂದ ಎನ್ನುವಂಥ ಒಂದು ಪಟ್ಟಣವನ್ನೇ ಕಟ್ಟುತ್ತಾನೆ. ಅದನ್ನು ಈಗ ಧರ್ಮಸ್ಥಳದವರು ರಿನಿವೇಶನ್ ಮಾಡಿದ್ದಾರೆ ಇತ್ತೀಚೆಗೆ, ಒಂದು 8-10 ವರ್ಷದ ಈಚೆಗೆ. ಅದು ಬಿಲ್ಲವರು ಕಟ್ಟಿದಂಥ ಒಂದು ಹೊಸದಾದ ಒಂದು ಪಟ್ಟಣ. ಅಲ್ಲಿಂದ
ಈ ಇತಿಹಾಸ ಆರಂಭ ಆಗುತ್ತಾ ಆಗ್ತಾ ಹೋಗಿದ್ದು. ನಮ್ಮ ಬಿಲ್ಲವರು ತುಳುನಾಡಿನಲ್ಲಿ ರಾಜನಾಗಿ ಮರೆದಂಥ ಕಾಲ, ಅನಂತರದಲ್ಲಿ ಬಿಲ್ಲವರ ಇತಿಹಾಸ ಎಲ್ಲಿಯ ತನಕ ಹೋಗ್ತದೆ ಅಂತ ಹೇಳಿದರೆ ವಿಜಯನಗರದ ಸ್ಥಾಪನೆಯ ಕಾಲ ಬಂತು. ಉತ್ತರದಲ್ಲಿ ಮುಸಲ್ಮಾನರ ದಾಳಿ ಹೆಚ್ಚಾಯಿತು. ಮುಸಲ್ಮಾನರು ಪ್ರಭುತ್ವ ಬಂದಾಗ ಹಿಂದೂ ರಾಜರೆಲ್ಲರೂ, ಉತ್ತರ ಭಾರತದ ಹಿಂದೂ ರಾಜರೆಲ್ಲರೂ ಕೊನೆಗೊಂಡ ನಂತರದಲ್ಲಿ ಮುಸ್ಲಿಮರ ರಾಜ್ಯವಾದಾಗ, ಮುಸ್ಲಿಮರು ದಕ್ಷಿಣ ಭಾರತದ ಕಡೆಗೆ ಬಂದಾಗ, 1200 ಕೊನೆಯ ಭಾಗದಲ್ಲಿ ಯದುಗಿರಿಯ ರಾಮಚಂದ್ರನನ್ನು ಸೋಲಿಸ್ತಾರೆ ಮುಸ್ಲಿಮರು. 1313 ಯದುಗಿರಿಯ ರಾಜ ಸೋತು ಅವನ ರಾಜ್ಯವನ್ನು ಮುಸ್ಲಿಮರು ಮೊಹಮ್ಮದ್ ಬಿನ್ ತುಗ್ಲಕ್ನ ಸೇನಾಧಿಪತಿಯಾದ ಮಲ್ಲಿಕಾಫರ್ ಅದನ್ನು ಕಬ್ಜೆ ಮಾಡಿಕೊಳ್ತಾನೆ. ಆನಂತರದಲ್ಲಿ 1310 ಹೊಯ್ಸಳರ ಸಾಮ್ರಾಜ್ಯವನ್ನು ಮುಸ್ಲಿಮರು ಧ್ವಂಸ ಮಾಡ್ತಾರೆ. 1312 ಆಂಧ್ರದ ಕಾಕತೇಯರು, ಆನಂತರದಲ್ಲಿ ಪಾಂಡ್ಯ ದೇಶದವರು, ಇವರೆಲ್ಲರೂ ಮುಸಲ್ಮಾನರಿಂದ ದಾಳಿಗೆ ತುತ್ತಾಗಿ ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಂಡು ಮುಸ್ಲಿಮರ ಆಡಳಿತಕ್ಕೆ ಒಳಗಾದಾಗ, ಇವತ್ತಿನ ಹಂಪೆಯಿಂದ 8 ಕಿಲೋಮೀಟರ್ ದೂರದಲ್ಲಿ ವಾಯುವ್ಯದಲ್ಲಿರುವಂಥ ಕಂಪಿಲ ಎನ್ನುವಂಥ ರಾಜ್ಯದಲ್ಲಿ ಕಂಪಿಲದ ರಾಜ, ಅವನ ಮಗ ಕುಮಾರರಾಮ ಇವರಿಬ್ಬರು ಮುಸ್ಲಿಮರನ್ನು ವಿರೋಧಿಸಿ ಈ ಕುಮ್ಮಟದುರ್ಗದಲ್ಲಿ 1313 ಕುಮ್ಮಟದುರ್ಗಕ್ಕೆ ಮುತ್ತಿಗೆ ಹಾಕಿದ ಮುಸಲ್ಮಾನರು ಅವರನ್ನು ಸೋಲಿಸಲಿಕ್ಕೆ ಆಗದೆ ಹಿಂದಕ್ಕೆ ಹೋಗುತ್ತಾರೆ. ಆನಂತರದಲ್ಲಿ 1923 ಪುನಃ ದಾಳಿಯಾಗ್ತದೆ, ಅದರಲ್ಲಿ ಕುಮ್ಮಟದುರ್ಗವನ್ನು ವಶಪಡಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಆನಂತರದಲ್ಲಿ 1928 ಕೊನೆಯ ಯುದ್ಧವಾಗುತ್ತದೆ, ಅದರಲ್ಲಿ ಸೋತಂಥ ಹಿಂದೂಗಳು ಮುಸ್ಲಿಮರ ಒಟ್ಟಾಗಿ ಕುಮ್ಮಟದುರ್ಗದ ಮೇಲೆ ದಾಳಿ ಮಾಡ್ತಾರೆ. ಆ ಇದರಲ್ಲಿ ಕುಮಾರರಾಮ ಮತ್ತು ಅವನ ತಂದೆ ಕಂಪಿಲರಾಯ ಸೋಲ್ತಾರೆ. ಇದೊಂದು ಭೀಕರವಾದ ಯುದ್ಧ. ಇದು ದಕ್ಷಿಣ ಭಾರತದಲ್ಲಿ ಒಂದು ತಿರುವನ್ನು ತರ್ತದೆ. ಈ ಯುದ್ಧ ಹಿಂದೂ ಧರ್ಮದ ರಕ್ಷಣೆಗಾಗಿ ನಡೆದಂಥ ಯುದ್ಧವಾಗಿತ್ತು. ಒಂದು ವೇಳೆ ಈ ಯುದ್ಧ ಆಗದೆ ಇರುತ್ತೆ ಇದ್ದರೆ ಪ್ರಾಯಶಃ ಅಥವಾ ಕಂಪಿಲರಾಯ ಮತ್ತು ಕುಮಾರರಾಮ ಈ ಯುದ್ಧದಲ್ಲಿ ಮುಸ್ಲಿಮರನ್ನು ವಿರೋಧಿಸದೇ ಇರ್ತಾ ಇದ್ದಿದ್ದರೆ ಪ್ರಾಯಶಃ ಭಾರತ ಎಂದೆಂದಿಗೂ ಹಿಂದೂ ಧರ್ಮವಾಗಿ ಉಳಿಯುತ್ತಿರಲಿಲ್ಲ, ಇದು ಇಸ್ಲಾಮಯವಾಗ್ತಿತ್ತು. ಕುಮಾರರಾಮ ಸತ್ತ. ಆದರೆ ಇಲ್ಲಿ ನಾನು ಇತಿಹಾಸ ಯಾಕೆ ಹೇಳಲಿಕ್ಕೆ ಹೋಗಿದ್ದೇನೆ ಅಂತ ಹೇಳಿದರೆ, ಕುಮಾರರಾಮನ ಆ ಸೇನೆಯಲ್ಲಿ ಬಿಲ್ಲವರಿದ್ದರು. ಈ ವಿಷಯದಲ್ಲಿ ಕುಮಾರರಾಮ ಚರಿತವನ್ನು ಬರೆದ ನಂಜುಂಡ ಕವಿ, ಇದರಲ್ಲಿ ಅವನ ಕುಮಾರರಾಮ ಚರಿತ ಅನ್ನೋದು ಸಂಪೂರ್ಣವಾಗಿ ಬಿಲ್ಲವರ ಇತಿಹಾಸವಾಗಿದೆ. ನಿಮ್ಮಲ್ಲಿ ಯಾರಾದರೂ ಸಿಕ್ಕಿದ್ರೆ ಅದನ್ನು ಓದಿ, ಸಿಗ್ತದೆ ಈಗ. ಅದು ಸಂಪೂರ್ಣ ಬಿಲ್ಲವರ ಇತಿಹಾಸವೇ ಆಗಿದೆ. ಇದಕ್ಕೆ ಸಾಕ್ಷಿ ಏನು? ನಂಜುಂಡ ಬರೆದದ್ದು 1520 ಈ ಕವಿತೆ ಕಾವ್ಯವನ್ನು ಬರೆದರೆ ಇದಕ್ಕೆ ಸಾಕ್ಷಿ ಏನು ಎಂದು ಕೇಳಿದರೆ, ಇವತ್ತು ನೀವು ಕುಮ್ಮಟದುರ್ಗಕ್ಕೆ ಹೋದರೆ ತುಳುವ ರಾಮನಾಯಕ ಮತ್ತು ತುಳುವ ತುಕ್ರನಾಯಕ ಅನ್ನುವಂಥ ಇಬ್ಬರು ಬಿಲ್ಲವರ ವೀರಗಲ್ಲುಗಳಲ್ಲೂ ಸಾಕ್ಷಿಯಾಗಿ ನಿಂತಿದ್ದಾವೆ ಹಿಂದೂ ಧರ್ಮದ ರಕ್ಷಣೆಗಾಗಿ. ಬಿಲ್ಲವರು ನಾವು ಯೋಧರು ಎನ್ನುವುದಕ್ಕೆ ಸಾಕ್ಷಿಯನ್ನು ಮಾಡುತ್ತದೆ. ಇದೇ ಕುಮಾರರಾಮನ ಅಳಿಯಂದಿರಾದ ಬುಕ್ಕರು ಮುಂದೆ 8 ವರ್ಷಗಳಲ್ಲಿ 1336 18 ಜನವರಿಯಲ್ಲಿ ವಿಜಯನಗರ ಸ್ಥಾಪನೆಯನ್ನು ಮಾಡುತ್ತಾರೆ. ಈ ಸ್ಥಾಪನೆ ಹಿಂದೆ ಬಿಲ್ಲವರಿದ್ದರು. ಆದರೆ ಇತಿಹಾಸವನ್ನು ತಿರುಚಿದಂಥ ಜನ
ಇದನ್ನು ವಿದ್ಯಾರಣ್ಯರು ಸ್ಥಾಪನೆ ಮಾಡಿದರು ಅಂತ ಹೇಳಿದರು. ವಿದ್ಯಾರಣ್ಯರಿಗೆ ಆವಾಗ ಕೇವಲ 5 ವರ್ಷ ಪ್ರಾಯ. ವಿದ್ಯಾರಣ್ಯರು ಹುಟ್ಟಿದ್ದು 1331. ವಿಜಯನಗರ ಸ್ಥಾಪನೆ ಆದದ್ದು 1336. ಇದರ ಹಿಂದೆ ಬಿಲ್ಲವರ ಮಹಾಶಕ್ತಿ ಇತ್ತು. ಈ ಶಕ್ತಿ ಏನಿತ್ತು ಅದು ಮುಂದುವರೆದು 1593 ತುಳುವ ವಂಶ ಅಲ್ಲಿ ವಿರಾಜ ಇಲ್ಲಿ ರಾಜ್ಯದ ಅಧಿಕಾರಕ್ಕೆ ಬರ್ತದೆ. ಈ ಒಂದು ಸೇನಾ ತುಕಡಿ ಏನಿತ್ತು, ಸೇನೆಯ ಅಧಿಕಾರ ಏನಿದ್ರು, ಅಧಿಕಾರಸ್ಥರು ಏನಿದ್ರು, ಅದನ್ನು ತಿಮ್ಮನಾಯಕ ಅಥವಾ ತಿಮ್ಮಗೋಪ ನಾಯಕ ಅನ್ನುವುದು ಪ್ರಾಚೀನ ಕಾಲದ ಬಿಲ್ಲವರ ಹೆಸರು. ಬಿಲ್ಲವರ ಒಂದು ಹೆಸರು. ಹೇಗೆ ವೈದ್ಯ ಅಂತ ನಾವು ಹೇಳ್ತೇವೋ ಹಾಗೆ ತುಳುನಾಡಿನಲ್ಲಿ ಬಿಲ್ಲವರನ್ನು ನಾಯಕ ಅಂತ ವ್ಯವಹರಿಸಿದ್ದಾರೆ. ತುಳುನಾಡಿನ ಇತಿಹಾಸವನ್ನು ತೆಗೆದರೆ ಬಿಲ್ಲವರನ್ನು ನಾಯಕ ಅಥವಾ ತುರುವ ಅನ್ನುವಂಥದ್ದು ನಮಗೆ ಸಾಮಾನ್ಯವಾಗಿ ಕಂಡು ಬರುವಂತಹ ಹೆಸರುಗಳು. ಬೇರೆ ಯಾರನ್ನು ನಾಯಕರು ತುರುವರು ಅಂತ ಕರೆದಿಲ್ಲ. ಈ ತಿಮ್ಮನಾಯಕ ಅಲ್ಲಿಗೆ ಮೊದಲು ಹೋದವನು ತಿಮ್ಮನಾಯಕ. ತಿಮ್ಮನಾಯಕನ ಮಗ ಈಶ್ವರನಾಯಕ. ಈಶ್ವರನಾಯಕನ ಮಗ ನರಸನಾಯಕ. ನರಸನಾಯಕನ ಎರಡನೇ ಹೆಂಡತಿಯ ಮಗ ಕೃಷ್ಣದೇವರಾಯ ವಿಜಯನಗರದಲ್ಲಿ ವಿದ್ಯುಕ್ತವಾಗಿ 1509 ವಿಜಯನಗರ ಸಾಮ್ರಾಜ್ಯದ ಅರಸನಾಗ್ತಾನೆ. ಇದನ್ನೆಲ್ಲವನ್ನು ನಿಷ್ಕೃತವಾದ 200 ತಾಮ್ರಶಾಸನ ಮತ್ತು ಶಿಲಾಶಾಸನಗಳು ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ತೆಲುಗಿನ ಮತ್ತು ಕನ್ನಡದ ಪುಸ್ತಕಗಳು ಇಂಗ್ಲಿಷ್ನ ಪುಸ್ತಕಗಳು ಇವುಗಳನ್ನೆಲ್ಲ ಆಧಾರವಾಗಿಟ್ಟುಕೊಂಡು ವಿಜಯನಗರದ ತುಳು ಅರಸರು ಬಿಲ್ಲವರು ಅನ್ನುವಂಥ ಕೃತಿ ಈ ಜೂನ್ ತಿಂಗಳಿನಲ್ಲಿ ಅನಾವರಣಗೊಳ್ಳುತ್ತದೆ. ಇದು ತುಳುವರ ಇತಿಹಾಸ. ಇದು ಈಗ ನಾನು ಇಲ್ಲಿ ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ಈ ಹಿಂದೆ ಮಾತಾಡಿದವರು ತುಳುವಿನಲ್ಲಿ ಮಾತಾಡಿದ್ದಾರೆ. ಆದರೆ ತುಳು ಅನ್ನುವಂಥದ್ದು ನನಗೆ ಅಭಿಮಾನದ ಭಾಷೆ ಅದು. ಯಾಕೆಂದರೆ ತುಳು ಅನ್ನುವಂಥ ಭಾಷೆ ತುರುವರ ಭಾಷೆ. ತುರು ಅಂದರೆ ದನಕರುಗಳು ಅನ್ನುವಂಥ ಅರ್ಥ. ನಮ್ಮನ್ನು ತುಳುನಾಡಿನ ಎಲ್ಲ ಇತಿಹಾಸಕಾರರು ತುರುವರು ಅಂತ ವ್ಯವಹರಿಸಿದ್ದಾರೆ. ನೀವು ತುಳುವಿನ ಇತಿಹಾಸವನ್ನು ತೆಗೆದಾದರೆ ಅಲ್ಲಿ ತುರುವ ಅನ್ನುವಂಥ ಶಬ್ದ ಬರ್ತದೆ. ಬಿಲ್ಲವರನ್ನು ತುರುವರು ಅಂತ ಕರೆದಿದ್ದಾರೆ. ತುರುವ ಅಂತ ಹೇಳಿದರೆ ಅವರು ಕೊಟ್ಟಂಥ ಅರ್ಥ ಏನಂತಾರೆ, ತುರುವೆ ಅಂತ ಹೇಳಿದರೆ ತುಳುವಿನಲ್ಲಿ ಸೋರೆಕಾಯಿ, ಸೋರೆ ಹಂಡೆಯಲ್ಲಿ ಕಳ್ಳು ತೆಗೆಯುವರು ತುರುವರು ಅನ್ನುವಂಥ ಅರ್ಥವನ್ನು ಕೊಟ್ಟಿದ್ದಾರೆ. ಆದರೆ ಶಿಲಾಶಾಸನಗಳು, ತಾಮ್ರಶಾಸನಗಳು ಮತ್ತು ನಮ್ಮ ತೆಲುಗಿನ ಆಮುಕ್ತ ಮಾಲ್ಯದ ಮುಂತಾದ ಅನೇಕ ಗ್ರಂಥಗಳಿದ್ದಾವೆ. ವರಾಹ ಪುರಾಣ, ತೆಲುಗಿನ ವರಾಹ ಪುರಾಣ, ಅಚ್ಯುತಾಭ್ಯುದಯ ಇಂಥ ಪುಸ್ತಕಗಳಲ್ಲಿ ತುರುವರು ಅಂತೇಳಿದರೆ ದನಗಾಯಿಗಳು ಮತ್ತು ತುಳುನಾಡಿನ ಬಿಲ್ಲವರು ಅಂತ ಅವು ವ್ಯವಹರಿಸ್ತವೆ. ಆದ್ದರಿಂದ ತುರು ಅನ್ನುವಂಥ ಇವರು ನಮಗೆ ಯಾವ ಹೆಸರಿನಿಂದ ಕರೆದು ನಮ್ಮ ಹೆಸರನ್ನು ಉಳಿಸಿದ್ದಾರೋ ಅದು ನಮಗೆ ಇತಿಹಾಸಕ್ಕೆ ದಾಖಲಾತಿಯಾಗಿ ಉಳಿಯಿತು ಅನ್ನುವಂಥದ್ದು ನಮಗೆ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಇದು ತುಳುವರ ಒಂದು ಪ್ರಾಚೀನ ಇತಿಹಾಸ. ಆದರೆ ತುಳುವರಲ್ಲಿ ನಮ್ಮ ಬಿಲ್ಲವರಿಗೆ ಬಿಲ್ಲವರು ಗೇಣಿಯ ಒಕ್ಕಲುಗಳಾಗಿದ್ದವರು, ಇವರು ಅಸ್ಪೃಶ್ಯರು ಅನ್ನುವಂಥ ಒಂದು ಮಾತು. ಈ ಅಸ್ಪೃಶ್ಯತೆ ತುಳುವರಿಗೆ ಯಾವಾಗಿಂದ ಬಂತು? ತುಳುವರು ಶೂದ್ರರು ಅನ್ನುವಂಥ ಒಂದು ಮಾತು ಈಗ ಬಂತಲ್ಲ ತಾನೇ, ಶೂದ್ರರಲ್ಲ ಅಂತ ಹೇಳಿದರು. ಶೂದ್ರರು ಅಲ್ಲ ಅನ್ನುವುದಕ್ಕೆ ಪುರಾವೆ ಏನು? ಧರ್ಮಶಾಸ್ತ್ರದಲ್ಲಿ ಅದನ್ನು ನಾವು ಹುಡುಕಬೇಕಾಗ್ತದೆ. ಧರ್ಮಶಾಸ್ತ್ರದ ಪ್ರಕಾರ ಯಾರು ನಮ್ಮನ್ನು ಶೂದ್ರರು ಅಂತ ಕರೆದಿದ್ದಾರೋ ಆ ಧರ್ಮಶಾಸ್ತ್ರದಲ್ಲಿ ಸತ್ತವರಿಗೆ ಸೂತಕ ಇರುವಂಥದ್ದು ಬ್ರಾಹ್ಮಣನಿಗೆ 9 ದಿನದ ಸೂತಕ, ಕ್ಷತ್ರಿಯನಿಗೆ 12 ದಿನದ ಸೂತಕ, ಶೂದ್ರನಿಗೆ 42 ದಿನದ ಸೂತಕ, ವೈಶ್ಯನಿಗೆ 15 ದಿನದ ಸೂತಕ. ನಾವು 12ನೇ ದಿವಸದಲ್ಲಿ ನಮ್ಮ ಸೂತಕವನ್ನು ಕಳೆದುಕೊಳ್ಳುವುದರಿಂದ ಯಾರು ನಮ್ಮನ್ನು ಶೂದ್ರರಂತೂ ಕರೆದಿದ್ದರು ಅವರೇ ನಮ್ಮನ್ನು ಕ್ಷತ್ರಿಯರಂತ ಹೇಳಿದಂತಾಗೋದಿಲ್ವೇ?
ಹಾಗೆ ಈ ನಮ್ಮಲ್ಲಿಗೆ ಶೂದ್ರತ್ವ ಕಾಣಿದ್ದು ಯಾವಾಗದಿಂದ? ನಮ್ಮಲ್ಲಿ ಕದ್ರಿಯಲ್ಲಿ ಒಂದು ದೇವಸ್ಥಾನ, ಮಂಜುನಾಥ ದೇವಸ್ಥಾನವಿದೆ. ಕದ್ರಿ ಮಂಜುನಾಥ ದೇವಸ್ಥಾನವನ್ನು ಆಳುಪುರ ಅರಸರು ಕಟ್ಟಿದ್ದು. ಅದರದ್ದು ಅಜೀರ್ಣಾವಸ್ಥೆಯಲ್ಲಿದ್ದಾಗ ಕದ್ರಿಯ ಮಠದ ಸನ್ಯಾಸಿಗಳೇನಿದ್ದಾರೆ, ಯೋಗಿಗಳು, ಅವರು ಅಲ್ಲಿಯ ಒಂದು ಶ್ರೀಮಂತ ಹೆಂಗಸನ್ನು, ಅವಳ ಹೆಸರು ದೇವಿ ವೈದತಿ ಅಂತ, ಅವಳ ಗಂಡನ ಹೆಸರು ಕಾಂತು ವೈದ, ದೇವಿ ವೈದತಿಯನ್ನು ಕರೆದು, ನಿನ್ನಲ್ಲಿ ಇಷ್ಟೆಲ್ಲ ಶ್ರೀಮಂತಿಕೆ ಇದೆ, ಆದ್ದರಿಂದ ನೀನು ನಿನ್ನ ಶ್ರೀಮಂತಿಕೆಯನ್ನು ಏಳು ಪಾಲು ಮಾಡಿ ಅದರಲ್ಲಿ ಒಂದು ಭಾಗವನ್ನು, ದಷ್ಟು ಹಣವನ್ನು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಖರ್ಚು ಮಾಡು ಅಂತ ಹೇಳಿದಾಗ ಅವಳು ಅದಕ್ಕೆ ಒಪ್ಪಿ ಕದ್ರಿ ದೇವಸ್ಥಾನ ಇವತ್ತು ಯಾವ ಸ್ಥಿತಿಯಲ್ಲಿದೆ, ಕದ್ರಿ ದೇವಸ್ಥಾನ ಅದನ್ನು ಜೀರ್ಣೋದ್ಧಾರ ಮಾಡ್ತಾಳೆ. ಕದ್ರಿ ಮಂಜುನಾಥ ದೇವಸ್ಥಾನ ಅದರ ಜೀರ್ಣೋದ್ಧಾರ ಮಾಡಿ ಅದರ ಮಾಡಿಗೆ ಕಂಚಿನ ತಾಮ್ರದ ತಗಡನ್ನು ಹೊದಿಸಿ ಅಲ್ಲಿಯ ದೇವಿಗೆ ವಜ್ರದ ಮೂಗುತಿಯನ್ನು ಹಾಕಿಸಿ ಏಳು ಅಂಕಣದ ಏಳು ಕೆರೆಗಳನ್ನು ತೋಡಿಸಿ ಹದಿನಾರು ಅಂಕಣದ ದೀಪಸ್ತಂಭವನ್ನು ಮಾಡಿ ಅದರಲ್ಲಿ ಆ ವಿಜೃಂಭಣೆಯಿಂದ ಆನೆಗಳನ್ನು ತರಿಸಿ ಅದರ ಉತ್ಸವವನ್ನು ಮಾಡ್ತಾಳೆ. ಆ ದೇವಿ ವೈದತಿಯ ಗಂಡ ಕಾಂತ ವೈದ ಅಲ್ಲಿ ದೀಪವನ್ನು ಹಚ್ತಾನೆ. ದೀಪವನ್ನು ಹಚ್ಚುವಾಗ ಸುತ್ತಮುತ್ತಲಿನ ಜನರನ್ನು ಕರೆದುಕೊಂಡು ಆ ದೀಪವನ್ನು ಹಚ್ತಾನೆ. ನಂತರದಲ್ಲಿ ಅಲ್ಲಿ ಒಂದು ಕತೆ ಆರಂಭ ಆಗ್ತದೆ. ಇಲ್ಲಿ ದೀಪ ಹಚ್ಚುವ ಬಿಲ್ಲವ ಆ ದೀಪ ಕಂಬದ ಮೇಲೆ ದೀಪ ಕೆಳಗಿನಿಂದ ಹಚ್ತಾ ಹೋದ, ಮೇಲಿಗೆ ಹೋದಾಗ ಬೆಂಕಿ ತಾಗಿತ್ತು, ಕೆಳಗಿನಿಂದ ಬೆಂಕಿ ಉರಿಯುತ್ತಿತ್ತು, ಕೆಳಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅವನು ಅಲ್ಲಿ ಕೆಳಗೆ ಉಂಡೆಸೆದಂತ ಬಾಳೆಯಲ್ಲಿ ಹಚ್ಚುವಂತ ಒಂದು ಹೊಂಡ ಇತ್ತು, ಅದಕ್ಕೆ ಹಾರಿದ. ಆದ್ದರಿಂದ ಎಂಜಲೆಂಡೆ ಮೇಲೆ ಬಿದ್ದ ಬಿಲ್ಲವ ಶೂದ್ ಅವನು ಅಸ್ಪೃಶ್ಯನಾದ, ಆದ್ದರಿಂದ ಅವನಿಗೆ ದೇವಸ್ಥಾನದೊಳಗೆ ಪ್ರವೇಶ ಇಲ್ಲ ಅನ್ನುವಂಥ ಒಂದು ಕಥೆಯನ್ನು ಅಪ್ಪಿಸಿದರು. ಇದರಿಂದ ಬಿಲ್ಲವರು ಅಸ್ಪೃಶ್ಯರಾದರು ಅನ್ನುವಂಥ ಕತೆ. ಆದರೆ ಆ ದೀಪದಾನಿಗೂ ಎದುರಿನಲ್ಲಿ ಎಲ್ಲಿಯೂ ಅಲ್ಲಿ ಉಂಡೆಸೆಯುವಂಥ ಅದು ಬಾಳೆ ಎಲೆಯನ್ನು ಎಂಜಲೆಡೆ ಹಾಕುವಂಥ ಹೊಂಡವಿ ಇಲ್ಲವೇ ಇಲ್ಲ. ಇಂಥ ಒಂದು ಕಟ್ಟು ಕಥೆಯನ್ನು ಕಟ್ಟಿದ್ದು. ದೇವಿ ವೈದತಿಯಂಥ ಅಂಥ ಶ್ರೀಮಂತ ಮಹಿಳೆ ಇದ್ದಂಥ ಜಾಗ ಅದ, ಅವರ ವಂಶಜರೇ ಅಲ್ಲಿ ಆ ದೀಪವನ್ನು ಹಚ್ಚಬೇಕನ್ನುವಂಥ ಕ್ರಮ ಅಂದಿನಿಂದ ಇಂದಿನ ತನಕವೂ ಆ ಅದೇ ವಂಶಜರು ಇಲ್ಲಿ ಅಲ್ಲಿ ಬದಿಯಲ್ಲಿ ಆ ತೀರ್ಥ ಇಲ್ಲ ಅನ್ನುವಂಥ ಬಿಲ್ಲವರ ಮನೆ ಇದೆ, ಅವರೇ ಇವತ್ತಿನ ತನಕವೂ ಅದನ್ನು ಆ ದೀಪ ಹಚ್ಚುತ್ತಾ ಬಂದಿದ್ದಾರೆ. ಇವತ್ತು ಕೂಡ 2008 1948 2008 ದೀಪ ಹಚ್ಚುತ್ತಿರುವಂತಿದ್ದಂಥ ಪೂಜಾರಿಯವರು ಇತ್ತೀಚೆಗೆ 2008 ತೀರ್ಕೊಂಡ್ರು. ಅವರ ಮಗ ಈಗ ಅದನ್ನು ಹಚ್ತಾ ಇದ್ದಾರೆ. ಕಣ್ ಇದು ಬಿಲ್ಲವರ ಒಂದು ಇತಿಹಾಸ. ಬಿಲ್ಲವರ ಇತಿಹಾಸದ ಬಗ್ಗೆ ಕೇಳುವಾಗ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಬಿಲ್ಲವರು ಗೇಣಿಯ ಒಕ್ಕಲುಗಳಾಗಿದ್ದಾರೆಯೇ ಅಥವಾ ಬಿಲ್ಲವರಿಗೆ ಏನಾದರೂ ಗುತ್ತು ಮನೆಗಳಿದ್ದಾವೆ, ಅವರು ಭೂಮಿಯ ಒಡೆಯರಾಗಿದ್ದಾರೆ ಎನ್ನುವಂಥದ್ದು ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಬಿಲ್ಲವರು ಸಂಪೂರ್ಣವಾಗಿ ವಿಶ್ವಾಸವಿತ್ತು ಬಿಲ್ಲವರಿಗೆ. ಸಾಕಷ್ಟು ಭೂಮಿ ಕಾಣಿಕೆಗಳು ಇದ್ದವು ಎನ್ನುವಂಥದ್ದು ನಮಗೆ ಗೊತ್ತಿತ್ತು. ಅದನ್ನು ಹಿಡಿದುಕೊಂಡು ನಾವು ಈ ಗುತ್ತು ಮನೆಗಳ ಅಧ್ಯಯನಕ್ಕೆ ಹೊರಟೆವು. ಮೊದಲು ನಾನೊಬ್ಬನೇ ಮಾಡಬೇಕಂತ ಹೊರಟಿದ್ದೆ, ಆದ್ದರಿಂದ ಅದು ಅಸಾಧ್ಯ ಅನ್ನೋದನ್ನು ತಿಳ್ಕೊಂಡು ನಾವು 5 ಜನರು ಒಟ್ಟಾಗಿ ಬಿ ಎಂ ರೋಹಿಣಿ ಸಹಿತವಾಗಿ 6 ಜನರು ಒಟ್ಟಾಗಿ ಒಂದು ಟೀಮನ್ನು ಕಟ್ಟಿಕೊಂಡು ಸುಮಾರು 7-8 ವರ್ಷಗಳ ತನಕ ಇದರ ಅಧ್ಯಯನ ನಡೆಸಿದ್ದೇವೆ. ಇದರಲ್ಲಿ ಸಾಕಷ್ಟು ಮನೆಗಳು ಸಿಕ್ಕಿದ್ದಾವೆ. ಇದರಲ್ಲಿ ಈ ಕೆಲವೊಂದು ಮನೆಗಳಲ್ಲಿ ಬುಳ್ಳೆಕ್ಕ ವೈದತಿ ಅನ್ನುವಂಥ ಒಂದು ಹೆಂಗಸಂದು ಕೌಡೋಳಿ ಗುತ್ತಿನ ಬುಳ್ಳೆಕ್ಕ ವೈದತಿ, ಅವಳು ರಣರಂಗದಲ್ಲಿ ಹೋಗಿ ಯುದ್ಧ ಮಾಡಿದಂಥ ವೀರ ಮಹಿಳೆ, ಅಂಥ ಮಹಿಳೆಯರು ನಮ್ಮಲ್ಲಿದ್ದಾರೆ. ಹಾಗೆ ಭಂಡಾರ ಮನೆ ಇನ್ನೊಂದು ದೇವಿ ವೈದತಿ ಅನ್ನುವಳು, ಅವಳು ರಾಜನಿಗೆ ಯುದ್ಧ ತಂತ್ರಕ್ಕಾಗಿ ಹೇಳಿಕೊಳ್ಳುವಂತಹ ಒಂದು ಮಂತ್ರಿಣಿಯಾಗಿ ಕೆಲಸ ಮಾಡಿದವಳಿದ್ದಾರೆ. ಎಂತೆಂಥ ವೀರ ಮಹಿಳೆಯರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಹಾಗೆ 100-ಆರು ಜನರು ಇಂಥ ಇತಿಹಾಸದ ಕುಂಡಿಗಳು ಬಹಳಷ್ಟು ಇದ್ದಾವೆ. ಬಿಲ್ಲವರ ಇತಿಹಾಸ ಅಸಾಮಾನ್ಯವಾದದ್ದು.
ನಾವು ಒಟ್ಟು ಭಾಳ ಹಿಂದುಳಿದ ಜನಾಂಗ ಅಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ ನಾವು ನಮ್ಮ ಇತಿಹಾಸವನ್ನು ಮರೆತೆವು. ನಾರಾಯಣ ಗುರುಗಳು ಹೇಳಿದ ತತ್ವವನ್ನು ಮರೆತೆವು. ನಾರಾಯಣ ಗುರುಗಳು ಏನು ಹೇಳಿದ್ದರೂ ಅದಕ್ಕೆ ವ್ಯತಿರಿಕ್ತವಾಗಿ ಹೋಗ್ತಾ ಇದ್ದೇವೆ. ನಾವು ಸಂಘಟನೆಯನ್ನು ಕಟ್ಟಿದ್ದೇವೆ, ಮುಟ್ಟುವರು ಹೇಳಿದಂತೆ ಸಂಘಟಿತರಾಗಲಿಲ್ಲ. ಸಂಘವನ್ನು ಕಟ್ಟುವುದು ಸಂಘಟನೆ ಆಗುವುದರ ಕ್ರಮವಲ್ಲ, ಸಂಘಟಿತರಾಗಬೇಕು. ಮಾಡಿದವನು ನಾನು. ಅದಕ್ಕಾಗಿ ಇಡೀ ತುಳುನಾಡಿನಲ್ಲಿ ಅಂದರೆ ಕರಾವಳಿ ಕರ್ನಾಟಕದಲ್ಲಿ ಒಂದು ವಾರದಲ್ಲಿ ಏಳು ದಿನದಲ್ಲಿ ಎಲ್ಲ ಸಂಘಗಳಿಗೆ ಇದು ಮಾಡಿ ತಿರುಗಾಟ ಮಾಡಿ ಅಲ್ಲಲ್ಲಿ ಸಭೆಗಳನ್ನು ಮಾಡಿ 260 ಸಂಘಟನೆಗಳು ಒಟ್ಟಾಗುವುದರಲ್ಲಿ ಒಟ್ಟಾದವು. ಆ ನಂತರದಲ್ಲಿ ಮುಂದೆ ಏನಾಯಿತು ಅನ್ನುವಂಥದ್ದು ಅದು ಬೇರೆಯೇ ಕತೆ. ಆದ್ದರಿಂದ ಅದೊಂದು ದುರ್ದೈವದ ಘಟನೆಗೆ ತಿರುಗಿ ಹೋಯಿತು. ಅದರ ಒಳಗೆ ಆ ಮಹಾಮಂಡಲದೊಳಗೆ ಏನೆಲ್ಲ ವಿಚಾರಗಳಿದ್ದು ಅನ್ನೋದನ್ನು ನಾನು ನಂತರ ಅದನ್ನು ಕಬ್ಜೆ ಮಾಡಿಕೊಂಡವರಿಗೆ ಕೊಡಲಿಕ್ಕೆ ಒಪ್ಪಲಿಲ್ಲ, ನಾನು ಕೊಡಲಿಲ್ಲ, ಅದನ್ನು ಬಿಟ್ಟುಬಿಟ್ಟೆ. ಆದ್ದರಿಂದ ಅದು ಆಗಬೇಕಾದ ರೀತಿಯಲ್ಲಿ ಆಗಲಿಲ್ಲ, ಅದು ಒಂದು ಮಹಾಮಂಡಲವಾಗಿ ಉಳಿಯಿತು ಅಷ್ಟೇ. ಆದ್ದರಿಂದ ಯಾವುದು ಒಂದು ಪೂರ್ಣವಾದ ತಿಳುವಳಿಕೆ ಇಲ್ಲದೆ ಅಥವಾ ಸಮಾಜದ ಮೇಲೆ ಸರಿಯಾದ ಒಂದು ಸಮಾಜವನ್ನು ಒಂದು ಸರಿಯಾದ ದಿಕ್ಕು ದೆಸೆಯಲ್ಲಿ ಕೊಂಡು ಹೋಗಬೇಕು ಅನ್ನುವಂತಹ ಆಲೋಚನೆ ಇಲ್ಲದೆ ಪೂರ್ಣವಾದ ಮುಖ ಸಮಾಜದ ಕಡೆಗೆ ಇಲ್ಲದೆ ಅರ್ಧ ಮುಖ ಸಮಾಜ ಅರ್ಧ ಮುಖ ನನ್ನ ಮನೆಯ ಕಡೆಗೆ ಇದ್ದಾಗ ಅಂಥ ವ್ಯಕ್ತಿಗಳಿಂದ ನಾವು ಸಮಾಜವನ್ನು ಉದ್ಧಾರ ಮಾಡ್ತೇವೆ ಅನ್ನುವಂಥ ಮಾತು ಕನಸಿನ ಮಾತು. ಆದ್ದರಿಂದ ನಮ್ಮ ಸಮಾಜವು ಒಂದು ಉತ್ತಮ ರೀತಿಯಲ್ಲಿ ಮುನ್ನಡೆಯಬೇಕಾದರೆ ವ್ಯಕ್ತಿಗತವಾದ ನಮ್ಮ ಏನೇ ಇದ್ದರೂ ಅದನ್ನು ಬಿಟ್ಟುಕೊಂಡು ವ್ಯಕ್ತಿಗತವಲ್ಲದ ಸಾಮಾಜಿಕವಾದ ಸರ್ವರು ಸಮನ್ವಯವಾಗಿ ಬಾಳಬೇಕಾದ ಸರ್ವರಿಗೂ ಸಮಾನವಾದ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಿಗಬೇಕಾದಂಥ ವ್ಯವಸ್ಥೆಯಲ್ಲಿ ನಮ್ಮ ಸಂಘಟನೆಗಳು ಮುನ್ನಡೆಯಬೇಕು. ಈ ಸಂಘಟನೆಗಳೆಲ್ಲವೂ ಒಂದರ ಒಳಗೆ ಒಂದು ಸಾಮರಸ್ಯವಾಗಿ ಬೆಳೀಬೇಕು. ಆದರೆ ನಮ್ಮ ಜನರಲ್ಲಿ ಮಾತ್ರ ನಾವೆಲ್ಲ ಒಟ್ಟಾಗಬೇಕನ್ನುವಂಥ ಅದಮ್ಯವಾದ ಒಂದು ಉತ್ಸಾಹ, ಆ ಒಂದು ಆಸೆ ನಮ್ಮ ಸಮಾಜಕ್ಕೆ ಇದೆ ಅನ್ನೋದು ಯಾವಾಗ ಆವಾಗ ವ್ಯಕ್ತವಾಗ್ತೇವೆ. ಅದಕ್ಕೆ ಉದಾಹರಣೆಗಾಗಿ ಜಜ್ಜಗಿರಿಯಲ್ಲಿ 13 ಲಕ್ಷಕ್ಕಿಂತ ಹೆಚ್ಚು ಜನ ಒಟ್ಟಾದದ್ದನ್ನು ನಾವು ನೋಡಿದಾಗ ನಮ್ಮ ಸಮಾಜಕ್ಕೆ ನಾವು ಒಟ್ಟಾಗಿ ಇರಬೇಕನ್ನುವ ಅದಮ್ಯ ಆಸೆ ಇರ್ತದೆ. ಆದರೆ ನಮ್ಮ ಈ ಸಂಘಟನೆಯ ಕೆಲವಷ್ಟು ಮುಖ್ಯಸ್ಥರು, ಎಲ್ಲರೂ ಅಂತ ಹೇಳುವುದಿಲ್ಲ, ಕೆಲವಷ್ಟು ಜನ, ಕೆಲವೇ ಕೆಲವು ಜನರು ತಮ್ಮ ಸಂಘಟನೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಅದನ್ನೇದಿಂದಲೇ ತಾನೇ ದೊಡ್ಡದು ಜನ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡುವುದುಂಟಲ್ಲ, ಇದು ಸಮಾಜಕ್ಕೆ ಕೆಟ್ಟದನ್ನು ತರ್ತದೆ, ಸಮಾಜವನ್ನು ಮುಂದುವರಿಸಿ ಬಿಡುವುದಿಲ್ಲ. ಆದ್ದರಿಂದ ಇನ್ನಾದರೂ ಅಂಥವರು ಸಮಾಜಕ್ಕಾಗಿ ಬದುಕಲಿ, ತಮ್ಮದೇನೇ ತಪ್ಪಾಗಿರಲಿ, ತಾವು ಏನು ಸರಿ ಮಾಡಿರಲಿ, ಅದೆಲ್ಲವನ್ನು ಇಟ್ಟು ಮಾಡಿಕೊಂಡು ಇಡೀ ಸಮಾಜವನ್ನು ಒಂದುಗೂಡಿಸಿ ಒಂದು ಹೊಸ ಸಮಾಜದ ರೂಪವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಈ ಮಾತನ್ನು ಇಟ್ಕೊಂಡು ಜಯ ಹಿಂದೆ.